ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸುಹಸ್ತಂತ್ರಿ ಮಿರಾಕಲ್ ಇನ್ಫೋಗೆ ನಿಮಗೆಲ್ಲ ಸ್ವಾಗತ. ಹಿಂದಿನ ಎರಡು ಸಂಚಿಕೆಗಳಲ್ಲಿ ನಾನು ಭಾರತದಲ್ಲಿ ಶಿಕ್ಷಣದ ಸ್ವಾರಸ್ಯಗಳು ಮತ್ತು ವಿದೇಶದಲ್ಲಿ ಶಿಕ್ಷಣದ ಸ್ವಾರಸ್ಯಗಳು ಎಂಬ ವಿಚಾರಗಳನ್ನು ನಾವು ಗಮನಿಸಿದ್ವಿ. ಇವತ್ತು ಶಿಕ್ಷಣ ಮತ್ತು ವೈಜ್ಞಾನಿಕತೆ ಇದರ ವಿಚಾರದಲ್ಲಿ ಬಹಳಷ್ಟು ವಿಚಾರನ ಹೇಳೋನಿದ್ದೇನೆ. ದಯವಿಟ್ಟು ಕಡೆಯವರೆಗೂ ವೀಕ್ಷಿಸಿ ನನ್ನನ್ನು ಬೆಂಬಲಿಸಿ. ಶಿಕ್ಷಣ ಅಂದ್ರೇ ಮೆದುಳಿಗೆ ಸಂಬಂಧಿಸಿದ ವಿಜ್ಞಾನ. ಹಾಗಾಗಿ ಮೊದಲು ನಾವು ಮೆದುಳಿನ ಬಗ್ಗೆ ಆ ಮೂಲಕ ಶಿಕ್ಷಣವನ್ನು ನೋಡಬೇಕಾಗಿದೆ. ಸಾಮಾನ್ಯವಾಗಿ ನಾವು ಹುಟ್ಟುವಾಗ ನಮ್ಮ ಮೆದುಳಿನ ತೂಕ 400 ಗ್ರಾಂ ಅಷ್ಟೇ. ಸುಮಾರು 1 ವರ್ಷಕ್ಕೆ ಅದು 1100 ಗ್ರಾಂನಷ್ಟು ತಲುಪಿಬಿಡುತ್ತೆ. 3 ವರ್ಷಕ್ಕೆ 1300 ಗ್ರಾಂ, 5 ವರ್ಷಕ್ಕೆ ಅದು ತನ್ನ ಗರಿಷ್ಠ ತೂಕವನ್ನು ತಲುಪಿಬಿಡುತ್ತೆ. ಅಂದರೆ 5 ವರ್ಷದ ಮಕ್ಕಳಿಗೆ ಮೆದುಳು ಸಂಪೂರ್ಣವಾಗಿ ಬೆಳೆದುಬಿಟ್ಟಿರುತ್ತೆ. ಸಾಮಾನ್ಯವಾಗಿ ನಾವು ಹೇಳ್ತಿರ್ತೇವೆ ಮಗುವಿಗೆ ಮೆದುಳು ಬೆಳೆದಿಲ್ಲ ಅಂತ. ಹಾಗೆ ಹೇಳೋದು ತಪ್ಪಲ್ವೇ? ಮನುಷ್ಯನ ಮೆದುಳಿನ ಅತ್ಯಂತ ದೊಡ್ಡ ಹೊರಭಾಗ ಸೆರೆಬ್ರಮ್. ಇದೇ ನಾವು ಯೋಚಿಸುವ, ಓದುವ, ಕಲಿಯುವ, ಅಫ್ಕೋರ್ಸ್ ಕೇಳುವ, ಬರೆಯುವ ಎಲ್ಲದರ ಕೇಂದ್ರ ಬಿಂದು ಆಗಿದೆ. ವಿಜ್ಞಾನಿಗಳ ಪ್ರಕಾರ ಮೆದುಳು ನೆನಪುಗಳನ್ನು 2 ಹಂತದಲ್ಲಿ ತುಂಬಿಕೊಳ್ತದೆ. ಮೊದಲನೆಯದು ಅತ್ಯಂತ ಕಡಿಮೆ ಅವಧಿಯ ನೆನಪುಗಳು, ಮತ್ತೊಂದು ದೀರ್ಘಾವಧಿಯ ನೆನಪುಗಳು. ಈ ಕಡಿಮೆ ಅವಧಿಯ ನೆನಪುಗಳು ದೀರ್ಘಾವಧಿಯ ನೆನಪುಗಳಾಗಿ ಪರಿವರ್ತಿತಗೊಳ್ತದೆ. ಸಂಕ್ಷಿಪ್ತವಾಗಿ ಹೇಳೋದಾದರೆ ನಮ್ಮ ಭಯ, ಕೋಪ, ಭಾವನೆಗಳನ್ನು ನಿಯಂತ್ರಿಸ್ತಕ್ಕಂತಹ ಮೆದುಳಿನ ಭಾಗವಾದ ಅಮಿಗ್ಡಲ ಎಂಬ ಕೇಂದ್ರದಲ್ಲಿ ನಮ್ಮ ಕಡಿಮೆ ಅವಧಿಯ ನೆನಪುಗಳು ಶೇಖರಗೊಳ್ಳುತ್ತದೆ. ಆನಂತರ ಅದು ಮೆದುಳಿನ ಕೇಂದ್ರ ಭಾಗದಲ್ಲಿರತಕ್ಕಂಥ ಹಿಪ್ಪೋ ಕ್ಯಾಂಪಸ್ ಎಂಬ ಭಾಗದಲ್ಲಿ ದೀರ್ಘಾವಧಿಯ ನೆನಪುಗಳಾಗಿ ಪರಿವರ್ತಿತಗೊಂಡು ಅಲ್ಲಿ ಶೇಖರಣೆಗೊಳ್ಳುತ್ತದೆ. ಸಮಯಾನುಸಾರ ಈ ಹಿಪ್ಪೋ ಕ್ಯಾಂಪಸ್ ನಮ್ಮ ದೀರ್ಘಾವಧಿಯ ನೆನಪುಗಳನ್ನು ಹೊರತರ್ತಾ ಇರುತ್ತೆ. ಈ ಕನಿಷ್ಠ ನಿದ್ದೆ, ಭಯ, ಒತ್ತಡಗಳು ನಮ್ಮ ಈ ಅಮಿಗ್ಡಲ ಮತ್ತು ಹಿಪ್ಪೋ ಕ್ಯಾಂಪಸ್ನ ಕಾರ್ಯರೂಪಗಳಿಗೆ ಭಂಗ ತಂದು ನಮಗೆ ಮರೆವನ್ನು ತರ್ತದೆ. ತಮಾಷೆ ಅಂದರೆ ನಮ್ಮ ಮಗು ಮಾತಾಡೋ ಮುನ್ನನೇ ತನ್ನ ಯೋಚನಾ ಶಕ್ತಿಯನ್ನು ಬೆಳೆಸ್ಕೊಂಡಿರುತ್ತೆ. ಈ ಆಸಕ್ತಿ ಅನ್ನೋದಿದೆಯಲ್ಲ, ಇದೇ ಕಲಿಕೆಯ ಮೂಲ. ನಾವೊಮ್ಮೆ 2 ವರ್ಷದ ಮಗುವನ್ನು ದೀರ್ಘವಾಗಿ ಗಮನಿಸೋದಾದರೆ ಆ ಮಗು ತನ್ನೆಲ್ಲ ಸುತ್ತಮುತ್ತಲು ಇರತಕ್ಕಂಥ ವಿಚಾರಗಳನ್ನು ತನ್ನೆಲ್ಲ ಇಂದ್ರಿಯಗಳಿಂದ ಗ್ರಹಿಸೋಕ್ಕೆ ಪ್ರಯತ್ನ ಪಡ್ತಿರ್ತದೆ. ಅಂದರೆ ಮೊದಲು ನೋಡ್ತಕ್ಕಂತಹ ಅಥವಾ ಕೇಳ್ತಕ್ಕಂತಹ, ಮೂಸುವ, ರುಚಿ ನೋಡುವ, ಹಿಡಿಯುವ ಈ ಎಲ್ಲ ಪ್ರಕ್ರಿಯೆಗಳನ್ನು ಅದು ಮಾಡೋದು. ಯಾಕೆಂತಂದರೆ ಆ ವಿಚಾರದ ಬಗೆಗೆ ಎಲ್ಲವನ್ನು ಗ್ರಹಿಸುವಂತಹ ಪ್ರಯತ್ನ ಮಾಡ್ತಿರ್ತದೆ ಮತ್ತು ಕಲಿಕೆ ಇಲ್ಲಿಂದಲೇ ಶುರುವಾಗುತ್ತೆ. ಸಾಮಾನ್ಯವಾಗಿ ನಮ್ಮ ನೆನಪಿನ ಶಕ್ತಿ ಕಡಿಮೆ ಆಗೋದಕ್ಕೆ ಈ ಗ್ರಹಣ ಶಕ್ತಿಯ ಕೊರತೆಯೂ ಒಂದು ಕಾರಣ. ಜೊತೆಗೆ ಮೆದುಳಿನಲ್ಲಿರುವಂತಹ ಒಂದು ಗ್ಲುಟಮೇಟ್ ಅಂತಕ್ಕಂಥ ಕೆಮಿಕಲ್ ಕೂಡ ನಮ್ಮ ಅರಿಯುವ, ಕಲಿಯುವ, ಯೋಚನಾ ಶಕ್ತಿಯ ಮೇಲೆ ಪ್ರಭಾವ ಬೀರುತ್ತೆ. ಇದರ ಜೊತೆಗೆ ನಮ್ಮ ಸಂತೋಷಕ್ಕೆ ನೇರವಾಗಿ ಅಥವಾ ಪರೋಕ್ಷವಾಗಿ ಕಾರಣವಾಗ್ತಕ್ಕಂತಹ ಈ ಡೋಪಮೈನ್, ಸೆರಟೋನಿನ್, ಆಕ್ಸಿಟೋಸಿನ್, ಎಂಡೋಮಾರ್ಫಿನ್ ಈ ಹಾರ್ಮೋನುಗಳು ಕೂಡ ನಮ್ಮ ಕಲಿಕಾ ಶಕ್ತಿಯ ಮೇಲೆ ನೇರವಾದಂತಹ ಪ್ರಭಾವವನ್ನು ಬೀರುತ್ತದೆ. ಈ ನಾವು ಗ್ರಹಿಸಿದಂಥ ವಿಚಾರಗಳು ಆಳವಾದ ನೆನಪಿಗೆ ಇಳಿಬೇಕಾದರೆ ಅತ್ಯಂತ ದೀರ್ಘ ನಿದ್ದೆ ಅವಶ್ಯ. ಅದರಲ್ಲೂ ರ್ಯಾಪಿಡ್ ಐ ಮೂಮೆಂಟ್ ಅಂತಕ್ಕಂಥ ನಿದ್ದೆ ಬಹಳ ಅವಶ್ಯ. ನಮ್ಮಲ್ಲೊಂದು ಮಾತಿದೆ, ಕರಾವಳಿ ಭಾಗದ ಜನಕ್ಕೆ ಬುದ್ಧಿ ಜಾಸ್ತಿ ಅಂತ. ಈ ಭಾಗದ ಜನರ ಮೆದುಳನ್ನು ಗಮನಿಸಿದಾಗ ಮೆದುಳಿನ ನರಕೋಶಗಳನ್ನು ವೃದ್ಧಿ ಮಾಡ್ತಕ್ಕಂಥ ಒಂದು ಅಂಶ ω3 ಫ್ಯಾಟಿ ಆಸಿಡ್ ಹೇರಳವಾಗಿರುತ್ತೆ. ತಮಾಷೆ ಅಂದರೆ ಈ ಅಂಶ ಮೀನಿನಲ್ಲಿ ಜಾಸ್ತಿ ಕಂಡುಬರುತ್ತೆ. ಈ ಶೈಕ್ಷಣಿಕ ತಜ್ಞರ ಅಭಿಪ್ರಾಯದಂತೆ ಆಟದ ಮೂಲಕ ಕಲಿಯುವಂತಹ, ಈ ಪ್ರಯೋಗದ ಮೂಲಕ ಕಲಿಯುವಂತಹ ಮಕ್ಕಳ IQ ಇತರೆ ಮಕ್ಕಳಿಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿಯೇ ಶಾಲೆಗಳಲ್ಲಿ ಪ್ರಯೋಗಕ್ಕೆ ಮತ್ತು ಆಟಕ್ಕೆ ಪ್ರಾಧಾನ್ಯತೆ ಕೊಡ್ತಕ್ಕಂಥದ್ದು. ಜೊತೆಗೆ ಈ ಕಲಿಕೆಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಪೋಷಕರು ಮಕ್ಕಳ ಜೊತೆ ಕಲಿಕೆಯ ಜೊತೆ ಬೆರೆತರೆ ಆ ಮಕ್ಕಳು ಇನ್ನಷ್ಟು ಬುದ್ಧಿವಂತರಾಗ್ತಾರೆ ಅಂತದೇ ನಮ್ಮ ಸಂಶೋಧನೆಗಳು.
ನಮ್ಮಲ್ಲೊಂದು ತಪ್ಪು ಅಭಿಪ್ರಾಯ ಇದೆ. ಈ ಹಿಂಸಾತ್ಮಕ ಭಯಾತ್ಮಕ ವಿಡಿಯೋಗಳನ್ನು ಆಡಿದ್ರೆ ಆ ಮಕ್ಕಳು ಆ ರೀತಿಯೇ ಬೆಳೆದು ಬಿಡ್ತಾರೆ ಅಂತ. ಆ್ಯಕ್ಚುಲಿ ಅದು ಶುದ್ಧ ಸುಳ್ಳು. ಇವರು ಸಮಾಜದಲ್ಲಿ ಬರ್ತಕ್ಕಂತಹ ಯಾವುದೇ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಚಾತುರ್ಯವನ್ನು ಬೆಳೆಸ್ಕೊಳ್ತಾರಂತೆ. ಹಾಗಂತ ಸದಾ ವಿಡಿಯೋ ಗೇಮ್ನಲ್ಲಿ ಇರೋದಲ್ಲ, ಯಾವುದು ಅತಿಯಾಗಬಾರ್ದು. ಚಿಕ್ಕ ವಯಸ್ಸಿನಿಂದಲೇ ಈ ಚೆಸ್, ಸುಡೋಕು, ಪದಬಂಧ ಇವುಗಳನ್ನು ಮಕ್ಕಳಿಗೆ ಅಭ್ಯಾಸ ಮಾಡಿಸ್ತಾ ಬಂದರೆ ಆ ಮಕ್ಕಳು ತಮಗೆ ಒದಗಿ ಬರ್ತಕ್ಕಂಥ ಸಾಮಾಜಿಕ ಅವಕಾಶಗಳನ್ನು ಚೆನ್ನಾಗಿ ಬಳಸ್ಕೊಳ್ತವೆ ಮತ್ತು ಮೇಲ್ಬರ್ತವೆ. ಈ ಕತೆ, ನಾಟಕ, ತಮಾಷೆ, ಸಂಗೀತ ಇವುಗಳು ಕಲಿಕೆಯನ್ನು ಮತ್ತಷ್ಟು ಆಸಕ್ತಿದಾಯಕವನ್ನಾಗಿ ಮಾಡ್ತಾರೆ. ಇಲ್ಲಿ ಗಮನಿಸಬೇಕಾದ ವಿಚಾರ ಅಂದರೆ ಈ ಗಂಡು ಮಕ್ಕಳು ವಾಸ್ತವಕ್ಕೆ ತೀರ ಹತ್ತಿರವಾದಂತಹ ಕತೆಗಳನ್ನು, ನಾಟಕಗಳನ್ನು ಇಷ್ಟಪಡ್ತದೆ. ತದ್ವಿರುದ್ಧವಾಗಿ ಈ ಹೆಣ್ಮಕ್ಕಳು ನಾಟಕೀಯತೆ ಮತ್ತು ಫ್ಯಾಂಟಸಿ ಕತೆಗಳನ್ನು, ನಾಟಕಗಳನ್ನು ಭಾಳ ಇಷ್ಟಪಡ್ತದೆ. ಯಾವುದೇ ಮಗುವಿನ ಭಾಷಾ ಸಾಮರ್ಥ್ಯ ಚೆನ್ನಾಗಿದೆ ಅನ್ನೋದಾದರೆ ಅದಕ್ಕೆ ಕಾರಣ ಅದು ತನ್ನ ಪೂರ್ವ ಪ್ರಾಥಮಿಕ ತರಗತಿಗಳಲ್ಲಿ ಅಂದರೆ LKG UKGನಲ್ಲಿ ಒಳ್ಳೆಯ ಹಾಡುಗಳನ್ನು ಕಲಿತಿದೆ ಅಂತ ಅರ್ಥ. ಯಾವ ಮಗು ಚಿಕ್ಕಂದಿನಲ್ಲಿ ಒಳ್ಳೆ ಒಳ್ಳೆ ಹಾಡುಗಳನ್ನು ಚೆನ್ನಾಗಿ ಕಲಿತದೋ ಅದು ಮುಂದೆ ತನ್ನ ಭಾಷಾ ಸಾಮರ್ಥ್ಯವನ್ನು ಬೆಳೆಸ್ಕೋತದೆ. ಕೆಲವರು ಮಾತಾಡೋಕ್ಕೆ ಭಯಪಡ್ತಾ ಇರ್ತಾರೆ. ಅವರು ತಮ್ಮ ಒಂದು ಖಾಸಗಿ ಕೋಣೆಯಲ್ಲಿ ಕುಳಿತು ಈ ನಿಲುವು ಕನ್ನಡಿಯ ಮುಂದೆ ನಿಂತ್ಕೊಂಡು ತಮ್ಮನ್ನು ತಾವೇ ಮಾತಾಡುವಂಥ ಅಭ್ಯಾಸ ಬೆಳೆಸ್ಕೊಳ್ಬೇಕು. ಹಾಗೆ ಮಾತಾಡೋದ್ರಿಂದ ಅವರು ಒಳ್ಳೆಯ ವಾಗ್ಮಿಗಳಾಗೋ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಅದಕ್ಕೂ ಮಿಗಿಲಾಗಿ ಮಾತಾಡೋಕ್ಕೆ ಬೇಕಾಗಿರ್ತಕ್ಕಂಥದ್ದು ಬರೀ ಪದಗಳ ಬಳಕೆ ಅಲ್ಲ, ದೇಹ ಭಾಷೆ ಕೂಡ ಮುಖ್ಯ. ಅವೆರಡನ್ನೂ ಈ ನಿಲುವು ಗನ್ನಡಿಯಲ್ಲಿ ನೋಡ್ತಾ ಅವರು ತಮ್ಮನ್ನು ತಾವು ಬೆಳೆಸ್ಕೋಬಹುದು, ಬೆಳೆಸ್ಕೊಳ್ತಾರೆ. ಈ ಕಲಿಯುವ ಹಂತದಲ್ಲಿ ಈ ವಿಚಾರಗಳನ್ನು ಬರಿಯ ನೆನಪಿನಲ್ಲಿ ಇಟ್ಟುಕೊಳ್ಳುವವರಿಗಿಂತ ತಪ್ಪು ಮಾಡಿ ತಿದ್ದಿಕೊಂಡು ನೆನಪಿನಲ್ಲಿ ಇಟ್ಕೊಳ್ತಾರಲ್ಲ ಅವರು ಬುದ್ಧಿವಂತರಾಗಿರ್ತಾರೆ. ಹಾಗಾಗಿ ಕಲಿಯುವಾಗ ತಪ್ಪು ಮಾಡೋದು ಒಂದು ಲೆಕ್ಕಕ್ಕೆ ಒಳ್ಳೆಯದೆ. ಮಕ್ಕಳು ಪ್ರತಿ ವರ್ಷದ ಕೊನೆಯಲ್ಲಿ ಅಂತಿಮ ಪರೀಕ್ಷೆಗಳನ್ನು ಬರೆದು ರಜೆಗೆ ಹೋಗ್ತಾರೆ, ಬೇಸಿಗೆ ರಜೆಗೆ. ಮತ್ತೆ ವಾಪಸ್ ಬಂದಾಗ ಎಲ್ಲವನ್ನು ಕಳೆದುಕೊಂಡು ವಾಪಸ್ ಬಂದಿರ್ತಾರೆ. ಇದನ್ನು ಸಮ್ಮರ್ ಸ್ಲೈಡ್ ಅಂತ ಕರೀತಾರೆ. ಸರಿಯಾದ ಕಲಿಕಾ ಸೂತ್ರಗಳನ್ನು ಅಳವಡಿಸಿದರೆ ಒಂದು ತಿಂಗಳಲ್ಲಿ ಈ ಸಮ್ಮರ್ ಸ್ಲೈಡನ್ನು ಕಳೆದು ಮತ್ತೆ ಆ ಮಕ್ಕಳನ್ನು ವಿದ್ಯೆಗೆ ಸಜ್ಜುಗೊಳಿಸ್ಬೋದು. ದುರದೃಷ್ಟವಶಾತ್ ಇಂದಿನ ಶಿಕ್ಷಣ ಪದ್ಧತಿ, ಶಿಕ್ಷಣ ನೀತಿ ಮಕ್ಕಳ ಕಲಿಕಾನ ಪ್ರವೃತ್ತಿಯನ್ನು ಕುಂಠಿತಗೊಳಿಸ್ತಾ ಇದ್ದಾವೆ. ಒಂದು ಸಂಶೋಧನೆಯ ವರದಿಯ ಪ್ರಕಾರ ಮಕ್ಕಳನ್ನು ಬೇಗ ಶಾಲೆಗೆ ಸೇರಿಸೋದ್ರಿಂದ ಅವುಗಳ ಕಲಿಕೆಯ ಆಸಕ್ತಿ, ಸಂಶೋಧನಾ ಪ್ರವೃತ್ತಿ, ಸೃಜನಶೀಲತೆ ಎಲ್ಲವೂ ನಿಂತು ಬಿಡುತ್ತೆ. ಇದೆಲ್ಲವನ್ನು ನಾವು ಅಮೂಲಾಗ್ರವಾಗಿ ಗಮನಿಸಿದ್ರೆ ನಮ್ಮ ಭಾರತೀಯ ಶಿಕ್ಷಣ ಪದ್ಧತಿ ಅತ್ಯಂತ ಉತ್ತಮ ಶಿಕ್ಷಣ ಪದ್ಧತಿ ಆಗಿತ್ತು. ಈ ಪದ್ಧತಿ ಮಕ್ಕಳಲ್ಲಿ ಮೌಲ್ಯಗಳನ್ನು, ಸತ್ಯಸಂಧತೆಯನ್ನು, ಶೋಧನಾ ಪ್ರವೃತ್ತಿಯನ್ನು, ಸೃಷ್ಟಿಯ ಎಲ್ಲ ವಿಚಾರಗಳನ್ನು ಗೌರವಿಸುವುದನ್ನು ಕಲಿಸ್ತಾ ಇತ್ತು. ಹಾಗಿದ ಮೇಲೆ ನಮ್ಮ ಭಾರತೀಯ ಶಿಕ್ಷಣ ಪದ್ಧತಿಯ ಪಠ್ಯಕ್ರಮ ಅಂದರೆ ಸಿಲೆಬಸ್ ಏನಿರಬಹುದು? ಅದು ವೇದಗಳು, ಬ್ರಾಹ್ಮಣಗಳು, ಉಪನಿಷತ್ತುಗಳು, ಧರ್ಮಸೂತ್ರಗಳು, ಜೊತೆಗೆ ಸುಶ್ರುತ, ಪಾಣಿನಿ, ಕಾತ್ಯಾಯನ, ಚರಕ ಇವರು ಬರೆದಂತಹ ಬರವಣಿಗೆಗಳು ಕೂಡ ಅವರ ಪಠ್ಯಾಂಶಗಳು ಆಗಿದ್ವು. ಈ ಗುರುಕುಲಗಳಲ್ಲಿ ವಿದ್ಯೆಯನ್ನು ಮೂರು ಹಂತಗಳಲ್ಲಿ ಕಲಿತಾ ಇದ್ದರು. ಒಂದು ಶ್ರವಣ, ಮತ್ತೊಂದು ಮನನ, ಮತ್ತೊಂದು ನಿದ್ಯಸನ. ಶ್ರವಣ ಅಂದರೆ ಪಾಠಗಳನ್ನು ಕೇಳಿಸ್ಕೊಳ್ತಕ್ಕಂಥದ್ದು, ಮನನ ಅಂದರೆ ಅದನ್ನು ಸ್ಪಷ್ಟವಾಗಿ ಅರಗಿಸಿಕೊಳ್ತಕ್ಕಂಥದ್ದು, ನಿದ್ಯಸನ ಅಂದರೆ ಅದನ್ನು ಪ್ರಯೋಗಕ್ಕೆ ತರುವಂಥದ್ದು. ಇದು ಅವರ ಕಲಿಕಾ ರೀತಿ. ಆದರೆ ಇಂದಿನ ಶಿಕ್ಷಣ %90 ಮಕ್ಕಳಿಗೆ ಬಲವಂತದ ಹೇರಿಕೆ, ಹಾಗಾಗಿ ಇಲ್ಲಿ ಆಸಕ್ತಿ ಇಲ್ಲ, ಜೊತೆಗೆ ಸಂಶೋಧನೆಗಳೂ ಇಲ್ಲ, ಬದುಕುವ ರೀತಿಯಲ್ಲೂ ತೃಪ್ತಿ ಇಲ್ಲ. ಒಂದು ವರದಿ ಪ್ರಕಾರ ಈ ಭಾರತದ ಪ್ರೌಢಶಾಲೆಯ ಪಠ್ಯಾಂಶಗಳು ಏನಿದೆ ಅದು ಅಮೇರಿಕಾದ ಪ್ರೌಢಶಾಲೆಯ ಪಠ್ಯಾಂಶಕ್ಕಿಂತ ಕಷ್ಟಕರವಾದದ್ದು. ಇದನ್ನು ನಾವು ಸರಿ ಮಾಡಬೇಕಾಗಿದೆ. ಆದರೆ ಮುಂದುವರಿದ ಭಾಗವೇ ರಾಷ್ಟ್ರೀಯ ಶಿಕ್ಷಣ ನೀತಿ. ಇದರ ಬಗ್ಗೆ ನಾನು ಸ್ಪಷ್ಟವಾಗಿ ಮತ್ತು ಸಂಕ್ಷಿಪ್ತವಾಗಿ ಮುಂದಿನ ಸಂಚಿಕೆಯಲ್ಲಿ ಹೇಳೋನಿದ್ದೇನೆ. ಹಾಗಾಗಿ ಮುಂದಿನ ಸಂಚಿಕೆಯನ್ನು ತಪ್ಪದೇ ವೀಕ್ಷಿಸಿ, ಮತ್ತು ಈ ವಿಡಿಯೋ ಇಷ್ಟವಾದರೆ ನಿಮ್ಮ ಎಲ್ಲ ಮಿತ್ರರಿಗೂ, ಆತ್ಮೀಯರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.